நான் ஆகாக ஒன்று மாற்றி எடுத்துக்கிட்டு குமார் செல்வர் முக்கியமந்திரிகள், இந்நீரின் விலை மண்டித்தவருக்கே கொடுத்தலாம், கோலாரவர்கே சிக்கப்பள்ளாபுரவர்கே ಆ ನೀರಿನ ಬೆಲೆ ಗೊತ್ತಿರಷ್ಟು ಬೇರೆ ನಮ್ಮ ರಾಜ್ಯದಲ್ಲಿ ಯಾವ ಜಿಲ್ಲೆಗೂ ಗೊತ್ತಿಲ್ಲ. ಇದನ್ನು ನಾನು ಗಂಟ ಗೊತ್ತಿರುತ್ತೆ. 2000 ಅಡಿಯಿಂದ ಕೂಡ ನೀರು ತೆಗೆದು ಇಡೀ ರಾಜ್ಯಕ್ಕೆ ಒಳ್ಳೆ ತರಕಾರಿ, ದ್ರಾಕ್ಷಿಯಿಂದ ಇರ್ಬೋದು, ಹಣ್ಣಿಂದ ಇರ್ಬೋದು, ಎಲ್ಲ ಬೆಳೀತಾ ಇರುವಂತದ್ದು ನಮ್ಮ ಈ ಭಾಗದ ಜನ. ಪ್ರತಿಯೊಂದು ಹೆಜ್ಜೆ ನೀವು ಬೇಕಾದ ಸ್ಟ್ಯಾಟಿಸ್ಟಿಕ್ಸ್ ನೋಡಿ, ಈ ನಮ್ಮ ಈ ಸೂಸೈಡ್ಗಳು ಆಗ್ತಾ ಇದೆ, ರೈತರ ಆತ್ಮಹತ್ಯೆ ಕೋಲಾರ ಜಿಲ್ಲೆಯಲ್ಲಿ ಒಂದು ಇಲ್ಲ, ಕೋಲಾರ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಇಲ್ಲ. ಬೇರೆ ಬೇರೆ ಕಾರಣಕ್ಕೆಲ್ಲ ಸುಮ್ಮನೆ ಯಾರೋ ಒಂದು ಫ್ಯಾಮಿಲಿ ಡಿಸ್ಪ್ಯೂಟ್ ಆದರೂ ಕೂಡ ನಮ್ಮ ಈ ಲೀಡರ್ಗಳು ಏನ್ ಮಾಡ್ಬಿಡ್ತಾರೆ, ಕಂಪ್ಲೇಂಟ್ ಕೊಡ್ಬೇಕಾದ್ರೆ ಹಣ ಇವನು ಸಾಲ ಇತ್ತು ಅಂತ ತಗೋಬಿಟ್ಟ, ಅಂದ್ರೆ ಮನೆಗೆ ಬ್ಯಾಂಕ್ ಅಲ್ಲಿ ಏನಿಲ್ಲದವರು ಕೈ ಸಾಲ ಇತ್ತು ಕಣ ಅಂತ ಬರ್ಸ್ಬಿಡ್ತಾರೆ. ಇವನ್ನೆಲ್ಲ ನಾವು ನೋಡಿದ್ದೇವೆ. ಸೊ ಅಲ್ಲಿ ಬಹಳ ವಿಶೇಷವಾಗಿ ಬಹಳ ಜಾಗೃತಿಯಾಗಿ ನೀರನ್ನ ಬಳಸದನ್ನ ನಾನು ನೋಡಿದ್ದೇನೆ. ಇಲ್ಲ ಸಿರಿಕಲ್ಚರ್ ಇರ್ಬೋದು, ಇಲ್ಲ ಹೈನುಗಾರಿಕೆಗಿರ್ಬೋದು, ಇಲ್ಲ ತರಕಾರಿ ವ್ಯವಸಾಯ ಮಾಡುವಂತ ಸಂದರ್ಭದಲ್ಲಿ ಬಹಳ ಚೆನ್ನಾಗಿ. ಸೊ ಆ ದೃಷ್ಟಿಯಿಂದ ಬೈರೇಗೌಡರು ಕೂಡ, ನಮ್ಮ ದೊಡ್ಡ ಬೈರೇಗೌಡರು ಕೂಡ, ಅವರು ಕೂಡ ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿದ್ದಾಗ ಅಸೆಂಬ್ಲಿಯಲ್ಲಿ ಸುಮಾರು ಒಂದಿನಕ್ಕೆ 8 ಗಂಟೆ ಭಾಷಣ ಮಾಡಿದ್ರು ಈ ರಿಪ್ಲೈ ಕೊಡಬೇಕಾದ್ರೆ. 1 ಗಂಟೆ ಬರೀ ನೀರನ್ನು ಹೆಂಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನ ಮಾಡಿದ್ದು ದಾಖಲೆ ಇತಿಹಾಸದಲ್ಲಿದೆ. ಹಂಗೆ ಇವತ್ತು ಕೃಷ್ಣ ಬೈರೇಗೌಡರು ಈ ವಿಚಾರದಲ್ಲಿ ಗೊತ್ತಿರೋದ್ರಿಂದ ತೆಗೆದುಕೊಂಡಿದ್ದಾರೆ. ಒಂದು ವಿಚಾರ, ನಾವೆಲ್ಲ ನಮ್ಮ ಈ ನಮ್ಮ ಅಧಿಕಾರಿಗಳೆಲ್ಲ ನೀವೆಲ್ಲ ಇಲ್ಲಿದ್ದೀರಿ, ಈಗ ಪ್ರತಿ ದಿನ ನಾನು ಒಬ್ಬ ಗ್ರಾಮೀಣ ಪ್ರದೇಶದಿಂದ ಬಂದಂತವನು, ನಾವು ನೀರು ಮನುಷ್ಯನಿಗೆ ಫಿಕ್ಸ್ ಮಾಡ್ಬೇಕಾದ್ರೆ ಇಷ್ಟು ಲೀಟ್ರು ಅಂತ ಲೆಕ್ಕ ಹಾಕಿ ನೀವು ಕೊಡ್ತೀರಿ. ಆ ಕಾಲ ಹೊಂಟೋಯ್ತು. ವರ್ಲ್ಡ್ ಬ್ಯಾಂಕ್ ಅವ್ರ ಲೆಕ್ಕ ಹಾಕಿ ನ್ಯಾಷನಲ್ ಅವರು ಸೆಂಟ್ರಲ್ ಗವರ್ಮೆಂಟ್ ಅವ್ರು ಮಾಡಿ ನ್ಯಾಷನಲ್ ವಾಟರ್